ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ತೆ ನಾನು ರೇವತಿ ವೆಲ್ಕಮ್ ಬ್ಯಾಕ್ ಟು ಅರ ರೆಸಿಪೀಸ್ ಇವತ್ತು ನಾವು ಮಕ್ಕಳಿಗೆ ಇಷ್ಟ ಆಗೋವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀವಿ ಎಲ್ಲ ಕಡೆ ನಾವು ರೆಸ್ಟೋರೆಂಟ್ಗೆ ಹೋದಾಗ ತಿನ್ನಬೇಕು ಅಂತ ಆಟ ಮಾಡುತ್ತಾರೆ ಮಕ್ಕಳು ಅದು ಒಂದು ಸ್ಲೈಸಿಗೆ ಕೊಡೋ ದುಡ್ಡಲ್ಲೇ ನಾವು ಮನೆಯಲ್ಲೇ ಆರಾಮಾಗಿ ಮನೆಯವ್ರಿಗೆಲ್ಲ ಆಗೋ ಸ್ಯಾಂಡ್ವಿಚ್ ರೆಡಿ ಮಾಡ್ಕೊಬೋದು ಬನ್ನಿ ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಸಣ್ಣದಾಗ ಹಚ್ಚಿರೋಂಥ ಈರುಳ್ಳಿ ಮತ್ತು ಅಷ್ಟೇ ಪ್ರಮಾಣದಲ್ಲಿ ಕ್ಯಾಬೇಜು ಅಷ್ಟೇ ಪ್ರಮಾಣದಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಅಷ್ಟೇ ಪ್ರಮಾಣದಲ್ಲಿ ಸ್ವೀಟ್ ಕಾರನ್ಸ್ ತೊಗೊಂಡಿದ್ದೀನಿ ಎಲ್ಲ ಅರ್ಧ ಅರ್ಧ ಬೌಲು ನಾನು ಅಳತೆ ಮಾಡ್ಕೊಂಡು ತೊಗೊಂಡಿದ್ದೀನಿ ಸಣ್ಣಗೆ ಹಚ್ಚಿ ಹಾಕ್ಕೊಳ್ಳಿ ಅದಕ್ಕೆ ಕೋಟಿಂಗೋಸ್ಕರ ನಾವು ಮೇಯೋನಿಸ್ ಹಾಕ್ಕೊಳ ಇದು ಎಲ್ಲದನ್ನು ಒಂದು ಎರಡು ಸ್ಪೂನಷ್ಟು ಬೇಕಾಗುತ್ತೆ ಇದೆಲ್ಲಂದು ಮಿಕ್ಸ್ ಆಗೋದಕ್ಕೆ ಮತ್ತು ಸ್ವಲ್ಪ ನಾವು ಚಿಲ್ಲಿ ಫ್ಲೇಕ್ಸು ಮೆಣಸು ಪುಡಿ ಮತ್ತು ಉಪ್ಪನ್ನು ಹಾಕಿ ಸ್ಟಫಿಂಗನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಎರಡು ಮೂರು ರೌಂಡ್ ತಿರುಗಿಸಿದ್ರೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆಗುತ್ತೆ ಮತ್ತು ಇದನ್ನು ನಾವು ಬ್ರೆಡ್ನ ಒಳಗಡೆ ಇಟ್ಟು ಸ್ಟಫ್ ಮಾಡಬೇಕಾಗುತ್ತೆ ನೋಡಿ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನಾನಿಲ್ಲಿ ಫ್ರೆಶ್ ಆಗಿರೋಂಥ ಬ್ರೆಡ್ ತೊಗೊತಾ ಇದ್ದೀನಿ ಅದಕ್ಕೆ ಟೊಮೊಟೊ ಕೆಚಪನ್ನು ಹಚ್ಚಿ ಅದನ್ನು ಎರಡ ಕಡೆ ಸ್ಪ್ರೆಡ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಬೇಕು ನಾನು ಆ ಥರ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ನಾವು ಮಾಡಿರೋಂಥ ಸ್ಟಫಿಂಗನ್ನು ಅದ್ರ ಮೇಲೆ ಇಟ್ಟು ಎರಡು ಸೈಡಿಂದ ನಾವು ಅದನ್ನು ಮುಚ್ಚಬೇಕಾಗುತ್ತೆ ಸ್ಟಫಿಂಗು ಹೊರಗಡೆ ಬರದೇ ಇರೋ ಥರ ನಾವು ನೀಟಾಗಿ ಬ್ರೆಡ್ಡನ್ನು ಅದ್ರ ಮೇಲೆ ಇಟ್ಟು ಅದು ಸ್ಲೈ ಮಧ್ಯ ಸ್ಲೈಸ್ ಮಾಡಿರೋ ಅಂಥ ಚೀಸನ್ನು ಹಾಕ್ತಾಯಿದ್ದೀನಿ ಎರಡು ಕಡೆ ಬ್ರೆಡ್ಡನ್ನು ಹಾಕಿ ಅದನ್ನು ಒಂದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ತವಾಗೆ ಎಣ್ಣೆ ಹಚ್ಚಿದ್ದೀನಿ ಪಾನ್ ಅಥವಾ ತವ ಮೇಲೆ ಇದನ್ನು ನಾವು ಇಡಬೇಕು ಒಂದೊಂದೇ ಸೆಟ್ಟನ್ನು ನಾವು ಹಾಕಿ ಇಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಎರಡೂ ಸೈಡಲ್ಲಿ ಎಣ್ಣೆ ಹಚ್ಕೊಳ್ಳಿ ಈ ಥರ ಇದನ್ನು ನಾವು ನೀಟಾಗಿ ಎರಡೂ ಸೈಡು ಬೇಯಿಸ್ಕೊಬೇಕು ಹೆಚ್ಚಿಗೆ ರೋಸ್ಟ್ ಬೇಕಾದರೆ ಹೆಚ್ಚಿಗೆ ರೋಸ್ಟ್ ಮಾಡ್ಕೊಳ್ಳಿ ಲೈಟಾಗಿ ಬೇಕಾದರೆ ಲೈಟಾಗಿ ಮಾಡ್ಕೊಳ್ಳಿ ನೋಡಿ ಈಗ ನಮಗೆ ರುಚಿಕರವಾದಂಥ ಹೋಮ್ ಮೇಡ್ ಸ್ನ್ಯಾಕ್ಸ್ ಆದಂಥ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಯಿತು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಹೊರಗಡೆ ತಿನ್ನೋದ್ರ ಬದಲು ಮನೆಯಲ್ಲೇ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ರೆಸಿಪಿನ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು